ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾದ. ಕರ್ತನ ಸನ್ನಿಧಿಯಲ್ಲಿ ಇನ್ನೊಂದು ಆಶೀರ್ವಾದಿಸಲ್ಪಟ್ಟಿರುವ ದಿನದಲ್ಲಿ ನಾವಿದ್ದೇವೆ. ನಮ್ಮ ಕುಟುಂಬದಲ್ಲಿ ನಾವು ಯಾವ ರೀತಿಯಲ್ಲಿ ಈ ವಾತಾವರಣವನ್ನು ನಾವು ಬದಲಾಯಿಸುವ ಅನ್ನೋ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಮೊದಲನೆಯ ಒಂದು ಮಾರ್ಗವನ್ನು ಯಾವ್ದು ನಾವು ಕಲಿತುಕೊಂಡೆವು? ನಮ್ಮ ಒಂದು ಮನೆಯಲ್ಲಿ ನಾವು ಮೇರೆಯನ್ನ ಇಡುವುದು ಆ ವಿಚಾರವಾಗಿ ನಾವು ಕಲಿತುಕೊಂಡಿದ್ದೇವೆ. ಸಮಯಕ್ಕೆ ಒಂದು ಮೇರೆಯನ್ನ ನಾವು ಸಿದ್ಧಪಡಿಸುವುದು. ಮಕ್ಕಳು ತಿರುಗಿ ಮನೆಗೆ ಬರುವಂತಹ ಒಂದು ವಿಚಾರದಲ್ಲಿ ಕೂಡ ಅವರಿಗೆ ಒಂದು ಸಮಯವನ್ನ ನಾವು ನಿಗದಿಪಡಿಸಬೇಕು, ಮೇರೆಯನ್ನ ನಿಗದಿಪಡಿಸಬೇಕು. ಅನೇಕ ವಿಚಾರಗಳನ್ನು ನಾವು ಆಗಲೇ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಮನೆಯ ಒಂದು ವಾತಾವರಣ ಬದಲಾಯಿಸಲುಕೋಸ್ಕರ ಇನ್ನೊಂದು ಕೀಲಿ ಕೈ ಯಾವುದೆಂದು ನೋಡುವಾಗ ಪ್ರಾರ್ಥನೆಯನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಾರ್ಥನೆ ಅನ್ನೋದು ಒಂದು ಆಯುಧವಾಗಿದೆ. ಅಪೊಸ್ತಲ ಕೃತ್ಯ 3:1 ಈ ರೀತಿಯಲ್ಲಿ ಓದುತ್ತೇವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. Peter and John went up together to the temple at the hour of prayer, that is the ninth hour. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗೆ ದೇವಾಲಯಕ್ಕೆ ಹೋಗುತ್ತಿದ್ದರು. Peter had the mind or the heart to have a desire to pray. ಪೇತ್ರನಿಗೂ ಕೂಡ ಇಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಮನಸ್ಸು ಇತ್ತು ಎಂದು ನಾವು ನೋಡ್ತಾ ಇದ್ದೇವೆ. ಅದೇ ಸಮಯದಲ್ಲಿ ನಾವಿಬ್ಬರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ ಎಂದು ಯೋಹಾನನಿಗೂ ಕೂಡ ಮನಸ್ಸಿತ್ತು. ಇಬ್ಬರಿಗೂ ಕೂಡ ಇವರಿಗೆ ಪ್ರಾರ್ಥನೆ ಮಾಡುವಂತಹ ಹೃದಯ ಇತ್ತು ಎಂದು ನಾವು ನೋಡ್ತಾ ಇದ್ದೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. Is a vital thing for any thriving home. ಯಾವುದೇ ಒಂದು ಮನೆ ಆಗಲಿ, ಒಂದು ಬೆಳವಣಿಗೆ ಹೊಂದುವಂತ ಮನೆಗೆ ಯಾವ ಪ್ರಾರ್ಥನೆ ಅನ್ನೋದು ಪ್ರಾಮುಖ್ಯವುಳ್ಳಂತ ವಿಚಾರವಾಗಿದೆ. ಅನೇಕ ಬಾರಿ ನಾನು ಈ ರೀತಿಯಲ್ಲಿ ಹೇಳುತ್ತಿದ್ದೆ, ಒಂದು ಪ್ರಾರ್ಥನೆ ಇಲ್ಲದ ಕ್ರೈಸ್ತರು ಆತನು ಶಕ್ತಿ ಇಲ್ಲದ ಕ್ರೈಸ್ತನಾಗಿದ್ದಾನೆ. God has ordained this prayer as a means of communication between God and man. ದೇವರು ಮನುಷ್ಯರು ಮತ್ತು ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಇರುವಂತ ಒಂದು ಕಮ್ಯುನಿಕೇಷನ್, ಆದರೆ ಮಾತನಾಡುವಂತ ಮಾಧ್ಯಮ ಅದು ಒಂದು ಪ್ರಾರ್ಥನೆಯಾಗಿದೆ ಅನ್ನೋದನ್ನ ದೇವರು ಅದನ್ನು ನೇಮಕ ಮಾಡಿದ್ದಾನೆ. ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. ಈವನ್ ಹಿ ಡಿಡ್ ಜಸ್ಟ್ ಟೀಚ್ ಅಸ್ ಟು ಪ್ರೇ, ಬಟ್ ಇಟ್ ವಾಸ್ ಅನ್ ಎಕ್ಸಾಂಪಲ್ ಆಫ್ ಪ್ರೇಯಿಂಗ್. ಕೇವಲ ನಮಗೆ ಪ್ರಾರ್ಥನೆ ಮಾಡಿದ್ದನ್ನ ಮಾಡುವುದನ್ನ ಕಲಿಸಿದ್ದು ಮಾತ್ರವಲ್ಲ, ಅದನ್ನ ಪ್ರಾರ್ಥನೆ ಮಾಡಿ ನಮಗೆ ತೋರಿಸಿದ್ದರಿಂದ ನಾವು ನೋಡ್ತಾ ಇದ್ದೇವೆ. ಮತ್ತೆ 6:6 ಏನನ್ನು ನಾವು ಓದುತ್ತೇವೆ. ಎಲ್ಲಿ ಎಷ್ಟು ಚೆನ್ನಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ ಅಂತ ನೋಡ್ರಿ. ಬಟ್ ಯು ವೆನ್ ಯು ಪ್ರೇ ಗೋ ಇನ್ ಟು ಯುವರ್ ರೂಮ್ ಅಂಡ್ ವೆನ್ ಯು ಹ್ಯಾವ್ ಶಟ್ ಯುವರ್ ಡೋರ್ ಪ್ರೇ ಟು ಯುವರ್ ಫಾದರ್ ಹೂ ಈಸ್ ಇನ್ ದ ಸೀಕ್ರೆಟ್ ಪ್ಲೇಸ್ ಅಂಡ್ ಯುವರ್ ಫಾದರ್ ಹೂ ಸೀಸ್ ಇನ್ ಸೀಕ್ರೆಟ್ ವಿಲ್ ರಿವಾರ್ಡ್ ಯು ಓಪನ್ಲಿ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಯು ಮಸ್ಟ್ ಪ್ರೇ, ನೀವು ಪ್ರಾರ್ಥನೆ ಮಾಡಲೇಬೇಕು ಎಂದು ಹೇಳುತ್ತದೆ. ಯು ಸಿಂಗ್ಯುಲರ್ ಗಾಡ್ ಸೇಸ್ ಟು ಎವ್ರಿ ಇಂಡಿವಿಜುವಲ್ ಯು ಮಸ್ಟ್ ಪ್ರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ನೀನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ದೇವರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಒಂದು ಗುಂಪಿಗೆ ದೇವರು ಹೇಳ್ತಾ ಇಲ್ಲ, ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕವಾಗಿ ದೇವರು ಹೇಳುತ್ತಿದ್ದಾರೆ. ಯು ಮಸ್ಟ್ ಪ್ರೇ, ನೀನು ಪ್ರಾರ್ಥನೆ ಮಾಡಬೇಕು. ದೇವರು ನೀನು ಪ್ರಾರ್ಥನೆ ಮಾಡುವುದನ್ನು ನೋಡುವಂತ ಸಂದರ್ಭದಲ್ಲಿ ಆತನು ನಿಮ್ಮನ್ನ ಆತನು ಬಹಿರಂಗವಾಗಿ ನಿಮ್ಮನ್ನ ಆತನು ಬಹುಮಾನವನ್ನು ಕೊಡುತ್ತಾನೆ.
Mark chapter 1 verse number 35. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. This scripture is talking about Jesus. ದೇವರ ವಾಕ್ಯವು ಈ ದೇವರ ವಾಕ್ಯವು ಯೇಸುವಿನ ವಿಚಾರವಾಗಿ ಮಾತನಾಡ್ತಾ ಇದೆ. This scripture talks about the prayer life of Jesus. ಇದು ಯೇಸುವಿನ ಪ್ರಾರ್ಥನಾ ಜೀವಿತದ ವಿಚಾರವಾಗಿ ಮಾತನಾಡ್ತಾ ಇದೆ. But now in the morning, having risen a long while before daylight, he went out and departed to a solitary place, and there he prayed. ಮುಂಜಾನೆ ಇನ್ನೂ ಒಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. Bible says before the daylight. ಸತ್ಯವೇ ಮುಂಜಾನೆ ಸಮಯದಲ್ಲಿ ಒಬ್ಬಿರುವಾಗ ಎನ್ನುವುದನ್ನು ಹೇಳುತ್ತದೆ. Jesus had risen and he had gone to a solitary place and he prayed. ಯೇಸು ಕ್ರಿಸ್ತರು ಆತನ ಅಡವಿಯ ಸ್ಥಳಕ್ಕೆ ಹೋಗಿ ಆತನು ಪ್ರಾರ್ಥನೆ ಮಾಡಿದರು ಅನ್ನುವುದನ್ನು ಬರೆಯಲ್ಪಟ್ಟಿದೆ. When you read in Luke chapter 5 verse number 16. ಲೂಕನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನವನ್ನು ನೋಡುವಾಗ talks about Jesus. ಯೇಸುವಿನ ವಿಚಾರವಾಗಿ ಮಾತನಾಡ್ತಾ ಇದೆ. Himself often withdrew into the wilderness and he prayed. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಆತನು ತನ್ನನ್ನು ತಾನು ಬೇರ್ಪಡಿಸಿಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. ಅದನ್ನು ಅರಣ್ಯ ಪ್ರದೇಶಗಳಿಗೆ ಹೋಗಿ ಆತನು ಪ್ರಾರ್ಥನೆ ಮಾಡಿದನು ಎಂದು ಬರೆಯಲ್ಪಟ್ಟಿದೆ. ministry was marked with marvelous things. ಆದ್ರೆ ನಾವು ನೋಡ್ತಾ ಇದ್ದೇವೆ ಆತನ ಸೇವೆ ಒಂದು ಬಹಳ ಅತ್ಯಾಶ್ಚರ್ಯವಾದ ಘಟನೆಗಳು ನಡೆದಂತ ಸೇವೆ ಆಗುತ್ತೆ ಎಂದು ನಾವು ನೋಡ್ತಾ ಇದ್ದೇವೆ. ರೀತಿಯಲ್ಲಿಯೇ prayer in our homes. ನಮ್ಮ ಮನೆಗಳಲ್ಲಿ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು. ಅದು ನಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸಲು ಸಾಧ್ಯ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ. He spoke a parable to them that men always ought to pray and not lose heart. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನೊಂದು ಸಾಮ್ಯವನ್ನು ಹೇಳಿದನು ಎಂದು ನಾವು ನೋಡುತ್ತಾರೆ. ಆತನು ಪ್ರಾರ್ಥನೆ ಹೇಗೆ ಮಾಡಬೇಕೆಂದು ಕಲಿಸಿಕೊಡುತ್ತಿದ್ದಾನೆ. Jesus was praying. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ಪ್ರಾರ್ಥನೆ ಮಾಡುತ್ತಿದ್ದನು. ಪ್ರಾರ್ಥನೆ ಮಾಡುವುದಕ್ಕೆ ಅವರಿಗೆ ಅರ್ಥವಾಗುವ ಹಾಗೆ ಸಾಮ್ಯವನ್ನು ಉಪಯೋಗಿಸಿ ತನ್ನ ಶಿಷ್ಯರಿಗೆ ಅಲ್ಲಿರುವಂತಹ ಜನರಿಗೆ ಹೇಳಿಕೊಡುತ್ತಿದ್ದಾರೆ. ಹಾಗಾದರೆ ಒಂದು ಕುಟುಂಬದಲ್ಲಿ ಒಂದು ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡುವುದು ಎಷ್ಟು ಪ್ರಾಮುಖ್ಯ ಉಳ್ಳದ್ದು ಅನ್ನೋದನ್ನ ಯೇಸುವಿನ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿ ನಮ್ಮ ಮನೆಯು ಯಾವಾಗಲೂ ಕೂಡ ಉರಿಯುವಂತ ಬೆಂಕಿಯ ನಿಮಗೆ ಕ್ಯಾಂಪ್ ಫೈರ್ ನ ರೀತಿಯಲ್ಲಿ ಇರಬೇಕು. ಬರ್ನಿಂಗ್ ಕ್ಯಾಂಪ್ ಫೈರ್, ಆ ಉರಿಯುವಂತ ಬೆಂಕಿಯ ಒಂದು ಗುಂಪನ್ನು ನೀವು ನೋಡಿದಿರಾ. ಆಲ್ವೇಸ್ ಪೀಪಲ್ ಅರೌಂಡ್ ಇಟ್ ದೇ ವಿಲ್ ಬಿ ಕೆಪ್ಟ್ ಇನ್ವಾಲ್ವ್. ಮಧ್ಯದಲ್ಲಿ ಬೆಂಕಿ ಹಾಕಲ್ಪಟ್ಟಿರುತ್ತೆ, ಸುತ್ತಲೂ ಅದರ ಸುತ್ತಲೂ ಜನರು ಕೂತಿದ್ದಾರೆ. ಆ ಒಂದು ಬೆಂಕಿಯ ಶಾಖದಿಂದ ಅದರ ಸುತ್ತಲೂ ಕೂತಂತ ಜನರು ಬಿಸಿ ಮಾಡಿಕೊಳ್ಳುವವರಾಗಿದ್ದಾರೆ. Become a burning campfire because of prayers. ಯಾವಾಗ ನಿಮ್ಮ ಒಂದು ಮನೆಯು ಉರಿಯುವಂತ ಕ್ಯಾಂಪ್ ಫೈರ್ ಆಗಿರುತ್ತದೋ ಆ ಸಮಯದಲ್ಲಿ the people in your home, ನಿಮ್ಮ ಮನೆಯಲ್ಲಿರುವಂತ ಜನರು kept warm at night. ಅವರು ರಾತ್ರಿಯ ಸಮಯದಲ್ಲಿ ಬಿಸಿಯಾಗಿರುತ್ತಾರೆ, ಶಾಖದಿಂದ ಇರುತ್ತಾರೆ. Devil can touch you and your people. ಯಾವ ಸೈತಾನನು ಕೂಡ ನಿಮ್ಮನ್ನ ನಿಮ್ಮ ಮನೆಯ ಸದಸ್ಯರನ್ನ ಯಾವುದೇ ಕಾರಣಕ್ಕೂ ಮುಟ್ಟಲು ಸಾಧ್ಯವಿಲ್ಲ. ಸೈತಾನನ ಕ್ರಿಯೆಗಳು ಮತ್ತು ಸೈತಾನ ಶಕ್ತಿಗಳ ಯಾವುದೇ ಬಲಗಳು ನಿಮ್ಮನ್ನ ಮುಟ್ಟದಂತೆ ಅದು ಬಹಳ ಬಹಳ ದೂರದಲ್ಲೇ ಇರುತ್ತವೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಗೆ ಒಂದು ಸಮಯವನ್ನು ನಿಗದಿಪಡಿಸಬೇಕು. ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. ನಿಮ್ಮ ಮನೆಗಳಲ್ಲಿ ನೀವು ನಿಮ್ಮ ಮನೆಯ ವಾತಾವರಣವನ್ನು ಬದಲಾವಣೆ ಮಾಡಬೇಕೆಂದಿರುವುದಾದ್ರೆ your heart, ನಿಮ್ಮ ಹೃದಯದ ಅಂತರಾಳದಿಂದ ನೀವು ಪ್ರಾರ್ಥನೆ ಮಾಡಬೇಕಾಗಿ ಕೇವಲ ಒಂದು ಬೇಕಾಬೇಕು ಅನ್ನೋ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾರೆ. ಯಾವುದೇ ಆಸಕ್ತಿ ಇಲ್ಲದೆ ಕೆಲವರು ಪ್ರಾರ್ಥನೆಗೆ ಕೂರುತ್ತಾರೆ. Just they want to finish the prayer which
just two songs. ಓಹ್, ಎರಡು ಹಾಡುಗಳ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಮುಗಿಸಿ ಬಿಡೋಣ ಅನ್ನುವ ಆಲೋಚನೆಯಲ್ಲಿ ಅವರು ಇರುತ್ತಾರೆ. That is not a right kind of prayer. ಅದು ನಿಜವಾದ ಪ್ರಾರ್ಥನೆ ಅಲ್ಲ. No, that is coming from a forceful heart. ಅದು ಒಂದು ಒತ್ತಾಯದಿಂದ ಬರುವಂತಹ ಪ್ರಾರ್ಥನೆಯಾಗಿದೆ. You cannot make God happy with such kind of prayer. ಅಂತಹ ಪ್ರಾರ್ಥನೆಯಿಂದ ನೀವು ಯಾವುದೇ ರೀತಿಯಲ್ಲಿ ದೇವರನ್ನ ಸಂತೋಷಿಸಲು ಸಾಧ್ಯವಿಲ್ಲ. You need to pray from your heart with that desire to speak to God. ನಿಮ್ಮ ಹೃದಯದಿಂದ ನೀವು ಪ್ರಾರ್ಥನೆ ಮಾಡಬೇಕು, ದೇವರ ಜೊತೆ ಈ ಪ್ರಾರ್ಥನೆ ಮುಖಾಂತರ ಮಾತನಾಡಬೇಕು ಎನ್ನುವ ಒಂದು ಆಲೋಚನೆಯೊಂದಿಗೆ ಪ್ರಾರ್ಥನೆ ಮಾಡಬೇಕು. That is why God says to Abimelech. ಅದಕ್ಕೋಸ್ಕರವಾಗಿ ಅಬಿಮೆಲೆಕನಿಗೆ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. Your prayer is fine. ನಿನ್ನ ಪ್ರಾರ್ಥನೆ ಇರಬಹುದು. But I need Abraham to pray. ಆದರೆ ನನಗೆ ಅಬ್ರಹಾಮನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂದು ನಾನು ಭಾವಿಸುತ್ತೇನೆ. Because I want Abraham's prayer. ನನಗೆ ಅಬ್ರಹಾಮನ ಪ್ರಾರ್ಥನೆ ಬೇಕು ಎಂದು ಕೇಳುತ್ತಾನೆ. ಪ್ರಾರ್ಥನೆ ನೀನು ಮಾತನಾಡುವಂತ ಏನ್ ಬೋಧನೆ ಇದೆ ಅದು ಎಲ್ಲವೂ ಒಳ್ಳೆಯದೇ. ಎಲ್ಲಾ ಬೋಧನೆ ನಾನು ಎಲ್ಲ ಕೇಳಿದ್ದೇನೆ. ಆದರೆ ನನಗೆ ಯೋಬನು ಪ್ರಾರ್ಥನೆ ಮಾಡಬೇಕೆಂದು ನನಗೆ ಇಷ್ಟ ಇದೆ. ನಿನ್ನ ಪ್ರಾರ್ಥನೆ ದೇವರಿಂದ ಇಷ್ಟ ಹೊಂದಬೇಕು, ಅದು ದೇವರನ್ನು ಮೆಚ್ಚಿಸಬೇಕು. ಪರಿಶುದ್ಧ ನಾಮದ ಸ್ತೋತ್ರವಾಗಿ ಎಲಿಯನ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ರಿ. ಏಳು ಸಾರಿ ಆತನು ಮಳೆಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ನಂಬಿಕೆಯನ್ನು ಬಿಡದೆ ಅವನು ನಾಲ್ಕನೇ ಸಾರಿ ಕೂಡ ಪ್ರಾರ್ಥನೆ ಮಾಡುತ್ತಾರೆ. ಏಳನೇ ಬಾರಿ ಆತನು ಪ್ರಾರ್ಥನೆ ಮಾಡುವಾಗ ದೇವರು ಆತನಿಗೋಸ್ಕರವಾಗಿ ಆಕಾಶದಲ್ಲಿ ಮೋಡವನ್ನು ಕಳುಹಿಸಿದರೆ ಅದನ್ನೇ ನಾವು ನೋಡ್ತಿರುವುದು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದೆಂದರ್ಥ. This is a key for you, the second method that you need to pray to change the atmosphere in your home. ಸಭೆ ನಿಮ್ಮ ಮನೆಗಳಲ್ಲಿ ನೀವು ವಾತಾವರಣವನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ ದೇವರು ಕೊಟ್ಟಿರುವುದ ಕೀಲಿ ಕೈ ಒಂದು ಪ್ರಾರ್ಥನೆಯಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನು ಆಶೀರ್ವದಿಸಿ. Matthew chapter 6 verse number 6. ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚನ. ಲೂಕ್ ಚಾಪ್ಟರ್ 18 ವರ್ಸ್ ನಂಬರ್ 1. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.